ಆಂಧ್ರ ಪ್ರದೇಶದಲ್ಲಿ ಗರಿಗೆದರಿದ ರಾಜಕೀಯ ಕಾವು ಆಂಧ್ರದಲ್ಲಿ ವರಾಹಿ ಯಾತ್ರೆ ಆರಂಭಿಸಿದ ಪವನ್ ಕಲ್ಯಾಣ್ ಸಿಎಂ ಆಗಲು ರೆಡಿ ತಾಕತ್ತಿದ್ರೆ ತಡೀರಿ ಎಂದು ಜಗನ್ಗೆ ಸವಾಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಷ್ಟೇ ಕ್ರೇಜ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆಗೂ ಕೂಡ ಇದೆ ಜಗನ್ ಕಳೆದ ನಾಲ್ಕು ವರ್ಷಗಳ ಸಿಎಂ ಆಗಿದ್ರು ಪೂರ್ಣವಾದಿಯನ್ನು ಬಹು ಬಹುದೊಡ್ಡ ವಿಜಯವನ್ನು ಕೊಟ್ಟಿದ್ರು ಆಂಧ್ರ ಜನತೆ ಆದರೆ ಸಹಜವಾಗಿಯೇ ಕೆಲವೊಂದಿಷ್ಟು ಆಡಳಿತ ನಡೆಗಳು ಅವರ ನಿರ್ಧಾರಗಳು ಜನರನ್ನು ರೊಚ್ಚಿಗೆ ಅದರಲ್ಲಿ ಡೌಟೇ ಇಲ್ಲ ವಿಶೇಷವಾಗಿ ಕಮ್ಮ ಮತ್ತೆ ಕಾಪು ಏನು ಕ್ಯಾಸ್ಟ್ ಈಕ್ವೇಶನ್ಸ್ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಸೋಲೋದಕ್ಕೆ ಏನಪ್ಪ ಕಾರಣ ಅಂದ್ರೆ ಜಾತಿ ವಿರೋಧಿ ಅನ್ನೋ ಒಂದು ಪಟ್ಟ ಒಕ್ಕಲಿಗ ಬ್ರಾಹ್ಮಣ ಮತ್ತೆ ಲಿಂಗಾಯತರ ವಿರೋಧಿ ಸಿದ್ದರಾಮಯ್ಯನವರು ಅನ್ನೋ ಒಂದು ಪಟ್ಟವನ್ನ ಸಿದ್ದರಾಮಯ್ಯವರಿಗೆ ಕೊಡಲಾಗಿತ್ತು ಎರಡು ಸಾವಿರದ ಹದಿನೆಂಟರ ಸಮಯದಲ್ಲಿ ಈಗಾಗಿಯೇ ಕಾಂಗ್ರೆಸ್ ಸೋತು ಸುಣ್ಣ ಆಯಿತು ಅದ್ಭುತ ಆಡಳಿತವನ್ನ ಕೊಟ್ಟಿದ್ರು ಕೂಡ ಅನ್ನೋ ಒಂದು ಲೆಕ್ಕಾಚಾರ ಈಗ ಅದೇ ತರ ಆಂಧ್ರ ರಾಜಕಾರಣದಲ್ಲೂ ಕೂಡ ಜಾತಿ ಈಕ್ವೇಷನ್ನಲ್ಲಿ ಜಗನ್ ಫೇಲ್ ಆಗಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಚಂದ್ರಬಾಬು ನಾಯ್ಡು ಅವರ ಮತ್ತು ಟಿ ಡಿ ಪಿಯ ಬಹುತೇಕ ವೋಟರ್ಸ್ ಏನಿದ್ದಾರೆ ಕಮ್ಮ ಕ್ಯಾಸ್ಟ್ ಅವರು ಅವರಿಗೆ ಸರಿಯಾದ ರೀತಿಯ ಗೌರವ ಕೊಡ್ತಾ ಇಲ್ಲ ಅನುದಾನ ಕೊಡ್ತಾ ಇಲ್ಲ ಆ ಕ್ಯಾಸ್ಟ್ನವ್ರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋದು ಜಗನ್ ಮೇಲಿರ್ತಕ್ಕಂಥ ಬಹುದೊಡ್ಡ ಆರೋಪ ಅದೇ ರೀತಿ ಪವನ್ ಕಲ್ಯಾಣ್ ಅವರ ಸಮುದಾಯ ಕಾಪು ಸಮುದಾಯ ಏನಿದೆ ಆ ಕಾಪು ಸಮುದಾಯಕ್ಕೆ ಕೂಡ ಜಗನ್ ಅನ್ಯಾಯ ಮಾಡಿದ್ದಾರೆ ಅನ್ನೋ ಒಂದು ಬಹುದೊಡ್ಡ ಆರೋಪ ಇದೆ ಈ ನಡುವೆ ಜಗನ್ನ ಸೋಲಿಸಲೇಬೇಕು ಅಂತ ಚಂದ್ರಬಾಬು ನಾಯ್ಡು ಮತ್ತು ಅವರ ಮಗ ನಾರಾ ರೋಹಿತ್ ಈಗಾಗಲೇ ಸಿಕ್ಕಾಪಟೆ ನಾರಾ ಲೋಕೇಶ್ ಸಾರಿ ನಾರಾ ಲೋಕೇಶ್ ಸಾಕಷ್ಟು ಯಾತ್ರೆಯನ್ನು ಮಾಡಿದರು ಅದೊಂದು ರೀತಿಯ ಬೂಸ್ಟ್ ಕೊಟ್ಟಿದೆ ಟಿ ಡಿ ಪಿಗೆ ಮತ್ತೊಂದು ಕಡೆ ಟಿ ಡಿ ಪಿ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಳ್ಳುವಂಥ ಮಾತುಕತೆಯನ್ನು ಆರಂಭಿಸಿದೆ ಈಗಾಗಲೇ ಚಂದ್ರಬಾಬು ನಾಯ್ಡು ಅಮಿತ್ ಶಾ ಅವರನ್ನು ಭೇಟಿಯಾಗಿ ಚರ್ಚೆಯಾಗಿ ಬಂದಿದ್ದಾರೆ ಇಷ್ಟು ಒಂದು ಕಡೆ ಟಿ ಡಿ ಪಿ ಮತ್ತು ಜಗನ್ನಾದರೆ ಪವನ್ ಕಲ್ಯಾಣ್ ಕಳೆದ ಬಾರಿ ನೂರ ಮೂವತ್ತೇಳು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು ಗೆದ್ದಿದ್ದು ಒಂದೇ ಒಂದು ಸ್ಥಾನ ನೂರ ಎಪ್ಪತ್ತೈದು ವಿಧಾನಸಭಾ ಕ್ಷೇತ್ರ ಇದೆ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರ ಜನಸೇನಾ ಪಾರ್ಟಿ ಬಿ ಎಸ್ ಪಿ ಎಡಪಕ್ಷಗಳು ಎಲ್ಲ ಸಣ್ಣಪುಟ್ಟ ಪಾರ್ಟಿ ಎಲ್ಲ ಸೇರಿಕೊಂಡು ಇವರು ಮೈತ್ರಿಯನ್ನು ಮಾಡಿಕೊಂಡಿದ್ರು ನೂರ ಮೂವತ್ತ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು ಗೆದ್ದಿದ್ದು ಒಂದೇ ಒಂದು ಹದಿನಾರು ವಿಧಾನಸಭಾ ಕ್ಷೇತ್ರದಲ್ಲಿ ಇವರಿಗೆ ಏನು ಡೆಪಾಸಿಟ್ ಬಂತು ಉಳಿದ ಕಡೆ ಡೆಪಾಸಿಟ್ ಕಳೆದುಕೊಂಡ್ರು ಎಂಟು ಪರ್ಸೆಂಟ್ ವೋಟ್ ಶೇರ್ ಬಂದಿತ್ತು ಜಗನ್ ಪವನ್ ಕಲ್ಯಾಣ್ಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಸಕ್ಸಸ್ ಆಗಲಿಲ್ಲ ಆದರೆ ಅದಾದ ಬಳಿಕ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜಗನ್ ಪಾರ್ಟಿಯಷ್ಟೇ ಶೇರನ್ನು ಅಥವಾ ಟಿ ಡಿ ಪಿಗಿಂತ ಹೆಚ್ಚಿನ ವೋಟ್ ಶೇರನ್ನು ಜನಸೇನ ಕೆಲವೊಂದಿಷ್ಟು ಸ್ಥಳೀಯ ಲೋಕಸ ಸ್ಥಳೀಯ ಚುನಾವಣೆಯಲ್ಲಿ ಪಡೀತು ಅನ್ನೋ ಲೆಕ್ಕಾಚಾರ ಅಂದರೆ ಜಗನ್ ಜಗನ್ ವಿರುದ್ಧ ವಿಧಾನಸಭಾ ಚುನಾವಣೆಯಲ್ಲಿ ಪವನ್ ಸೋತ ಮೇಲೆ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋದರು ಹೋರಾಟಗಳು ಜಗನ್ ವಿರುದ್ಧ ಹೋರಾಟಗಳು ಟಿ ಡಿ ಪಿಗಿಂತ ಹೆಚ್ಚಾಗಿ ಪಾಪ್ಯುಲರಿಟಿಯನ್ನು ಪಡ್ಕೊಂಡಿದ್ದು ಜನಸೇನಾ ಪಾರ್ಟಿ ಅಂದರೆ ಪವನ್ ಕಲ್ಯಾಣ ಪಾರ್ಟಿ ಅದು ಉಕ್ಕು ಉದ್ಯಮ ಆಗಿರ್ಬೋದು ವಿಶಾಖಪಟ್ಟಣದ ಗಲಾಟೆ ಆಗಿರ್ಬೋದು ರೈತರ ಸಮಸ್ಯೆ ಆಗಿರ್ಬೋದು ಎಲ್ಲ ಸಮಸ್ಯೆಗಳನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ಹೋರಾಟ ಮಾಡಿದ್ದು ಪವನ್ ಕಲ್ಯಾಣ್ ಹೀಗಾಗಿ ಪವನ್ ಕಲ್ಯಾಣ್ ಟಿ ಡಿ ಪಿಗಿಂತ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇದಕ್ಕೆ ತಕ್ಕಂತೆ ಜಗನ್ನ ತಮ್ಮ ಭಾಷಣಗಳಲ್ಲಿ ಅಟ್ಯಾಕ್ ಮಾಡೋದು ಚಂದ್ರಬಾಬು ನಾಯ್ಡಿಗಿಂತ ಹೆಚ್ಚಾಗಿ ಪವನ್ ಕಲ್ಯಾಣನ್ನ ಪವನ್ ಕಲ್ಯಾಣ ಮತ್ತು ಅವರ ಪಕ್ಷವನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ ಪವನ್ ಕಲ್ಯಾಣ್ ಪಕ್ಷ ಅತಿ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋ ಲೆಕ್ಕಾಚಾರ ಬರ್ತಾ ಇದೆ ಈಗಾಗಲೇ ಈಗ ವರಾಹಿ ಯಾತ್ರೆಯನ್ನು ಶುರು ಮಾಡಿದ್ದಾರೆ ಪವನ್ ಕಲ್ಯಾಣ್ ಪ್ರತಿ ಕ್ಷೇತ್ರಕ್ಕೂ ಹೋಗಿ ಏನು ಯಾತ್ರೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಚುನಾವಣಾ ದೃಷ್ಟಿಯಿಂದ ಸೊ ಹೀಗಾಗಿ ಇದೂ ಕೂಡ ಪವನ್ಗೆ ಬೂಸ್ಟ್ ಕೊಡುತ್ತೆ ಅನ್ನೋ ಲೆಕ್ಕಾಚಾರ ಈಗಾಗಲೇ ಅನೌನ್ಸ್ ಮಾಡಿದರೆ ನಾನು ಸಿ ಎಂ ಆಗೋದಕ್ಕೆ ರೆಡಿ ಇದ್ದೇನೆ ತಾಕತ್ತಿದ್ರೆ ತಳಿ ನೋಡೋಣ ಜಗನ್ಮೋಹನ್ ರೆಡ್ಡಿ ಅಂತ ತೆಲುಗು ಡೈಲಾಗ್ಸು ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಿದ್ದಾರಲ್ಲ ಪ್ರದೀಪ್ ಈಶ್ವರ್ ಅವರು ಡೈಲಾಗ್ ಹೇಳ್ತಿರ್ತಾರೆ ಕಾಮನ್ಗೆ ತೆಲುಗು ಡೈಲಾಗ್ಸ್ನೇ ಹೇಳ್ತಾರೆ ಅವರು ಹಾಂ ಎರಡ್ರಾ ಬುಜ್ಜಿ ಮಮ್ಮನ್ನಿ ಆಪೇದಿ ಅಂತ ತೆಲುಗಲ್ಲಿ ಸೊ ಅದೇ ಥರ ಎರಡ್ರಾ ಬುಜ್ಜಿ ಮಮ್ಮನಿ ಆಪದಿ ಅಂತ ಪವನ್ ಕಲ್ಯಾಣ್ ಕೂಡ ಡೈಲಾಗ್ ಹೊಡಿತಾ ಇದ್ದಾರೆ ತೆಲುಗಲ್ಲಿ ತಾಕತ್ತಿರ ಇರೋಣ ಜಗನ್ ನಾನು ಸಿ ಎಮ್ ಆಗ್ತೀನಿ ಆಗೇ ಹಾಕ್ತೀನಿ ಸಿ ಎಮ್ ಆಗೋದಕ್ಕೆ ನಾನು ರೆಡಿ ಅವಕಾಶ ಕೊಡಿ ಅಂತ ಜನರನ್ನು ಕೇಳ್ತಾ ಇದ್ದಾರೆ ಮತ್ತೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಆಂಧ್ರದಲ್ಲಿ ಬಿ ಜೆ ಪಿ ಟಿ ಡಿ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳುತ್ತಾ ಜಗನ್ ಜೊತೆ ಒಂದ ಅಂದರೆ ಏನು ಪವನ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳುತ್ತಾ ಅಂತ ಪವನ್ ಟಿ ಡಿ ಪಿ ಬಿ ಜೆ ಪಿ ಮೂರು ಒಂದಾದರೆ ಸುಲಭವಾಗಿ ಗೆಲ್ತಾರೆ ಜಗನ್ ಸೋಲ್ತಾರೆ ಅನ್ನೋದು ಈಕ್ವೇಷನ್ ಒಂದು ವೇಳೆ ಬಿ ಜೆ ಪಿಗೆ ಶಕ್ತಿ ಇಲ್ಲ ಆಂಧ್ರದಲ್ಲಿ ಬಿ ಜೆ ಪಿಗರು ಅರ್ಥ ಮಾಡ್ಕೊಳ್ಬೇಕಿತ್ತು ಬಿ ಜೆ ಪಿಗೆ ಯಾವುದೇ ರೀತಿಯ ಶಕ್ತಿ ಇಲ್ಲ ಆಂಧ್ರದಲ್ಲಿ ಸೊ ಬಿ ಜೆ ಪಿ ಬರೀ ಟಿ ಡಿ ಪಿ ಜೊತೆ ಹೋದರೆ ಟಿ ಡಿ ಪಿಗೆ ಲಾಭ ಇಲ್ಲ ಜಗನ್ಗೆ ಲಾಭ ಆಗುತ್ತೆ ಜನಸೇನವನ್ನು ಬಿಟ್ಟು ಬರೀ ಬಿ ಜೆ ಪಿ ಟಿ ಡಿ ಪಿ ಹೋದರೆ ಜನಸೇನ ಮತ್ತು ಟಿ ಡಿ ಪಿ ನಡುವೆ ಓದ ಮತಗಳು ಡಿವೈಡ್ ಆಗ್ತವೆ ಮತ್ತು ಜಗನ್ ಗೆಲ್ಲಬಹುದು ಆ್ಯಂಟಿ ಇನ್ಕಮ್ ಇನ್ಕಮೆನ್ಸಿಯನ್ನು ಏನು ಲಾಭ ಪಡೆಯೋದಕ್ಕೆ ಜಗನ್ ವಿರುದ್ಧ ಮತಗಳು ಒಂದಾಗಬೇಕು ಅಂದರೆ ಪವನ್ ಕಲ್ಯಾಣ್ ಮತ್ತು ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಜೊತೆ ಬಿ ಜೆ ಪಿ ಒಂದಾದರೆ ಮಾತ್ರ ಸಾಧ್ಯ ಆಗುತ್ತೆ ಅದು ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯಿತು ಆಗಲೂ ಜಗನ್ ವಿರುದ್ಧವಾಗಿ ಟಿ ಡಿ ಪಿ ಮತ್ತು ಪವನ್ ಸಪ್ರೇಟ್ ಸಪ್ರೇಟಾಗಿ ಚುನಾವಣೆ ಹೋದ್ರು ಇವರು ಹಾಗಾಗಿನೇ ಜಗನ್ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದರು ಟಿ ಡಿ ಪಿ ಸೋಲೋದಕ್ಕೆ ನಲವತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಅದಕ್ಕೆ ಪವನ್ ಕಲ್ಯಾಣ್ ಕಾರಣ ಅನ್ನೋ ಒಂದು ಲೆಕ್ಕಾಚಾರ ಯಾಕಂದರೆ ಸೋತ ಮತಗಳಿಗಿಂತ ಹೆಚ್ಚಿನ ಮತಗಳನ್ನು ಜನಸೇನಾ ಪಾರ್ಟಿ ತೆಗೆದುಕೊಂಡಿತ್ತು ಆಯಾ ಕ್ಷೇತ್ರದಲ್ಲಿ ಹೀಗಾಗಿ ಪವನ್ ಕಲ್ಯಾಣ್ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಆಂಧ್ರ ಪಾಲಿಟಿಕ್ಸ್ನಲ್ಲಿ ಅಂತ ನೋಡೋಣ ಟೂ ಅರ್ಲಿ ಆಗ್ತಿದೆ ಈಗಾಗಲೇ ವರಾಹಿ ಯಾತ್ರೆ ಶುರುವಾಯಿತು ಮೈತ್ರಿಯನ್ನು ನೋಡಿಕೊಂಡು ನಾನು ಮೈತ್ರಿಗೆ ರೆಡಿ ಆಗ್ತೀನಿ ಅನ್ನೋದರ ಮಾತನ್ನು ಹೇಳಿದ್ದಾರೆ ಮೈತ್ರಿ ಆದರೆ ಒಳ್ಳೆಯದು ಅಂತ ಪವನ್ ಕಲ್ಯಾಣ್ ಕೂಡ ಹೇಳ್ತಾ ಇದ್ದಾರೆ ಸ್ಟ್ರಜೆ ಮಾಡಬೇಕಾಗುತ್ತೆ ಎಷ್ಟು ಕ್ಷೇತ್ರ ಕೊಡ್ತಾರೆ ಅದರ ಮೇಲೆ ನಾವು ನಿರ್ಧಾರವನ್ನು ಮಾಡ್ತೀವಿ ಅಂತ ಪವನ್ ಕಲ್ಯಾಣ್ ಹೇಳ್ತಾ ಇದ್ದಾರೆ ನೋಡೋಣ ಮೈತ್ರಿ ಆಗುತ್ತಾ ಅಥವಾ ಇಂಡಿಪೆಂಡೆಂಟ್ ಹೋಗ್ತಾರ ಮೈತ್ರಿ ಆದರೆ ಜಗನ್ಗೆ ನಷ್ಟ ಮೈತ್ರಿ ಆಗಲಿ ಅಂದರೆ ಜಗನ್ ಮತ್ತೊಮ್ಮೆ ಸಿ ಎಂ ಆಗಬಹುದು ಅಂತ ಖುಷಿ ಖುಷಿಯಾಗಿ ಚುನಾವಣೆಯನ್ನು ಎದುರಿಸಬಹುದು ನಿಮ್ಮ ಪ್ರಕಾರ ವೀಕ್ಷಕರೆ ಆಂಧ್ರ ಪಾಲಿಟಿಕ್ಸ್ನಲ್ಲಿ ಯಾರು ಸಿ ಎಂ ಆಗ್ತಾರೆ ಯಾರು ಗೆಲ್ತಾರೆ ಏನಾಗುತ್ತೆ ಮೈತ್ರಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ